ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನೀವು ನೋಡ್ತಾ ಇದ್ದೀರಾ ಶುಭದ ಕರಿಯರ್ ಗೈಡೆನ್ಸ್. ಇವತ್ತು ನಾವು ನಿಮಗೆ ಈ ವಿಡಿಯೋದಲ್ಲಿ ಪರ್ಟಿಕ್ಯುಲಿ ಈ ಕೆಮಿಸ್ಟ್ರಿ ರಿಲೇಟೆಡ್ ಜಾಬ್ ಅಪರ್ಚುನಿಟೀಸ್ ಬಗ್ಗೆ ತಿಳಿಸ್ಕೊಡೋರಿದ್ದೇವೆ. ನಮ್ಮೊಂದಿಗಿದ್ದಾರೆ ಇವತ್ತು ಸತೀಶ್ ಭಟ್. ಸತೀಶಿನ ಬ್ರೀಫ್ ಇಂಟ್ರೊಡಕ್ಷನ್ ಮಾಡೋದಿದ್ದರೆ, ಸತೀಶ್ ಭಟ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ MSc ಮುಗಿಸಿ ಈಗ NIT ಸೂರತ್ಕಲ್ನಲ್ಲಿ PhD ಮಾಡ್ತಾ ಇದ್ದಾನೆ, ಅದು ಪರ್ಟಿಕ್ಯುಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ. ಸೊ ಸತೀಶ್, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಸೊ ಈಗ ಸತೀಶ್, ಕೆಮಿಸ್ಟ್ರಿ ಅಂತ ಹೇಳಿದ್ರೆ ಭಾಳ ಜನ ಕೆಮಿಸ್ಟ್ರಿನ ಇಷ್ಟನೂ ಪಡೋರಿದ್ದಾರೆ, ಹಾಗೆ ಭಾಳ ಜನರಿಗೆ ಆಗಬಾರದಲ್ಲ ಅಯ್ಯೋ ಅಂತ ಹೇಳೋರಿದ್ದಾರೆ. ಈಗ ಫಸ್ಟ್ ಟೈಮ್ ನಿನಗೆ ಕೆಮಿಸ್ಟ್ರಿ ಬಗ್ಗೆ ಆ್ಯಸ್ ಎ ಕರಿಯರ್ ವೈಸ್ ನಾನು ತೊಗೋಬೇಕು, ಇಲ್ಲ ಕೆಮಿಸ್ಟ್ರಿದಲ್ಲೇ ಮುಂದೆ ಹೋಗಬೇಕು ಅಂತ ಅನಿಸಿದ್ದು ಯಾವಾಗ? ಕೆಮಿಸ್ಟ್ರಿನೇ ಬಹುತೇಕ ನನ್ನ ಕರಿಯರ್ ಆಗುತ್ತೆ ಅಂತ ಅನಿಸಿದ್ದು PUC ಫೈನಲ್ ಇಯರಲ್ಲಿ ಇರಬೇಕಾದ್ರೆ. ಓಕೆ. PUC ಫೈನಲ್ ಇಯರಲ್ಲಿ ಇರಬೇಕಾದ್ರೆ ಏನಾಯಿತು, ಕೆಲವೊಂದಿಷ್ಟು ಜನ ನನ್ನ ಫ್ರೆಂಡ್ಸು ನಾನು ಇಂಜಿನಿಯರಿಂಗಿಗೆ ಹೋಗ್ತೇನೆ ಅಂತ ಅವರು ಭಾಳ ಕಷ್ಟಪಟ್ಟು ಓದ್ತಾಯಿದ್ರು. ಸರಿ. ಮತ್ತು ಕೆಲವೊಂದಿಷ್ಟು ಜನ MBBSಗೆ ಓದ್ತಾಯಿದ್ರು. ಓಕೆ. ನನಗೆ ಕಂಪ್ಯೂಟರ್ ಎದುರುಗಡೆ ಕಾಲ ಕಳಿಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಸರಿ. ಹಾಗಾಗಿ ಇಂಜಿನಿಯರಿಂಗು ನನ್ನ ಫೀಲ್ಡಿಂದ ಕ್ವಿಟ್ ಆಯಿತು. ಓಕೆ. ಹಾಗೆ MBBS ಮನೇಲಿ ಹೇಗಾದರೂ ಮಾಡಿಸ್ಬಿಡ್ಬೇಕಂತ ಅವರು ಪ್ರಯತ್ನ ಪಡ್ತಾಯಿದ್ರು. ಸರಿ. ಆದರೆ ಹಾಸ್ಪಿಟ್ಲಲ್ಲಿ ಟೈಮ್ ಕಳೀಲಿಕ್ಕೂ ನನಗೆ ಮನಸ್ಸಿರಲಿಲ್ಲ. ಓಕೆ. ಹಾಗಾಗಿ ಅದು ಕ್ವಿಟ್ ಆಯಿತು. ಓಕೆ. ಮತ್ತು ಅವಾಗ ಗೊತ್ತಿದ್ದ ಸಣ್ಣ ಪುಟ್ಟ ತಿಳುವಳಿಕೆಯಲ್ಲಿ ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ ಇಲ್ಲ ಅಂದರೆ ಅವು ಉಳಿದಿದ್ದು BSc ಯಾರು ಎಲ್ಲೂ ಸಲ್ದೋದ್ರು ಅಲ್ಲಿ ಸಲ್ತಾರೆ ಅನ್ನೋಂಥ ಒಂದು ವಾತಾವರಣ ಯಾವಾಗಲೂ ಅಲ್ಲಿ ಇತ್ತು. ಸರಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ನಿಜವಾಗಿ ಮನಸ್ಸಿನಲ್ಲಿ ಇದ್ದಿದ್ದೇನು ಅಂದರೆ ನನಗೆ ಬೇಸಿಕ್ ಸೈನ್ಸಿಗೆ ಹೋಗಬೇಕು ಅಂತ ಇತ್ತು. ಸರಿ. ಆದರೆ ಯಾರಾದರೂ ಕೇಳಿದಾಗ ಹಾಸ್ಯ ಮಾಡೋದು ಅಂದರೆ ಎಲ್ಲೂ ಇಲ್ಲ ಇಲ್ಲಿ ಬಂದಿದ್ದೇನೆ ಅಂತ. ಓಕೆ. ಸರಿ. ಹಾಗೆ PUC ಸೆಕೆಂಡ್ ಇಯರಲ್ಲಿ ಇರಬೇಕಾದ್ರೆ ನಾನು ಬಹುತೇಕ ಮನಸ್ಸಲ್ಲಿ ನಿಶ್ಚಯ ಮಾಡಿದ್ದೆ. ಓಕೆ. ನಾನು ಬೇಸಿಕ್ ಸೈನ್ಸಿಗೆ ಹೋಗ್ತೇನೆ. ಸರಿ. ಅಲ್ಲಿ ಯಾವ್ದು ಕಾಂಬಿನೇಷನ್ ಅಂತ ಇನ್ನೂ ಫೈನಲೈಸ್ ಮಾಡಿರಲಿಲ್ಲ. ಸರಿ. ಆದರೆ ಬಹುತೇಕ ಅದು PCM ಇರ್ಬೋದು, CBZ ಇರ್ಬೋದು, ಅದರ ಕೆಮಿಸ್ಟ್ರಿ ಅಂತೂ ಅಲ್ಲಿ ಇದ್ದೇ ಇದೆ ಅನ್ನೋದು ನನಗೆ ಕನ್ಫರ್ಮ್ ಇತ್ತು. ಬಹುತೇಕ ಕೆಮಿಸ್ಟ್ರಿ ಅಂತ ಅವಾಗ ನಿರ್ಧಾರ ಮಾಡಿದ್ದೆ. ಸರಿ. ಆ ಟೈಮಲ್ಲಿ. ಸೊ ಈಗ ಒಬ್ಬನು ನಿನಗೆ ಕೆಮಿಸ್ಟ್ರಿನಲ್ಲೇ ಮುಂದೆ ಬರೀಬೇಕು, ಸೊ ಕೆಮಿಸ್ಟ್ರಿ ಸ್ವಲ್ಪ ಫ್ಯಾಸಿನೇಟಿಂಗ್ ಅಂತ ಅನಿಸ್ತಾ ಇದೆ ಹೇಳಾದರೆ, ಈಗ ಒಂದು BSc ಮಾಡಬೇಕಾದ್ರೆ ಸೊ ಯಾವ್ಯಾವ ಟೈಪ್ ಕಾಂಬಿನೇಷನ್ ಅವನಿಗೆ ಅವೈಲೇಬಲ್ ಇರುತ್ತೆ, ಬಟ್ ಯಾವುದು ಬೆಸ್ಟ್? ಈಗ BSc ಏನಾಗುತ್ತೆ ಅಂದರೆ, ಸಾಮಾನ್ಯ ಮೊದಲಿಂದ ಬಂದಿದ್ದು PCM ಮತ್ತು CBZ ಕಾಂಬಿನೇಷನ್ ಮೊದಲಿಂದ ಬಂದಿರೋದು. ಎಸ್. ಈಗ ಕೆಲವೊಂದಿಷ್ಟು ಅಪ್ಲೈಡ್ ಇದು ಬಂದಿದೆ. ಓಕೆ. ಸಾಮಾನ್ಯ ಈಗ CBBT ಇರ್ಬೋದು. ಓಕೆ. ನಂತರ ಕೆಲವೊಬ್ಬರು ಈಗ ಈ ಕೆಮಿಸ್ಟ್ರಿಲೇ ತೊಗೋಬೇಕು ಅಂದರೆ ಬೇರೆ ಬೇರೆ ಕಾಂಬಿನೇಷನ್ ಇದೆ. ಕೆಲವೊಬ್ಬರು ಸೈಕಾಲಜಿ ಕಾಂಬಿನೇಷನ್ ಇದೆ. ಓಕೆ. ಕೆಮಿಸ್ಟ್ರಿ ಬಾಟ್ನಿ ಸೈಕಾಲಜಿ ಇದೆ ಕೆಲವೊಂದು ಕಡೆ, ಅಥವಾ ಕೆಲವೊಂದು ಕಡೆ ಹೀಗೆ ಬೇರೆ ಬೇರೆ ಕಾಂಬಿನೇಷನ್ಗಳಿದೆ. ಆದರೆ ಪ್ರಿಫರ್ಡ್ ಕಾಂಬಿನೇಷನ್ ಅಂತ ಅಂದರೆ ನಾನು ಹೇಳೋದು PCM ಆರ್ CBZ. ಓಕೆ. ಅಂದರೆ ಯಾಕೆ ಪ್ರಿಫರ್ಡ್ ಅಂದರೆ, ಈಗ ಕೆಲವೊಬ್ಬರಿಗೆ ಅಪ್ಲೈಡ್ ಫೀಲ್ಡಲ್ಲೇ ಹೋಗಬೇಕು ಅಂತ ಇದ್ದರೆ ಅವಾಗ ಅವರು ಅದನ್ನು ಆಪ್ಟ್ ಮಾಡ್ಬೋದು, ತೊಂದರೆ ಏನಿಲ್ಲ. ಸರಿ. ಆದರೆ ಕೆಲವೊಬ್ಬರಿಗೆ ಏನಾಗುತ್ತೆ, BSc ಮುಂದೆ ಏನು ಅಂತ ಆಲೋಚನೆ ಇರೋದಿಲ್ಲ. ಸರಿ. BSc ಮಾಡ್ತೇನೆ ಆಮೇಲೆ ನೋಡ್ಕೊಳ್ಳೋಣ ಅಂತ ತುಂಬ ಜನ ಮಾಡ್ತಾರೆ. ಓಕೆ. ಹಾಗೆ ಹೋದಾಗ ಏನಾಗುತ್ತೆ ಅಂದರೆ, ಕೆಲವೊಬ್ಬರಿಗೆ ಈಗ ಎಸ್ಪೆಷಲಿ ಟೀಚಿಂಗ್ ಲೈನಿಗೆ ಬರ್ತೀರಿ ಅಂದರೆ ಬಹುತೇಕ ಕಡೆ ಏನಾಗುತ್ತೆ, ಅವರು ಟೀಚಿಂಗ್ ಗೌರ್ಮೆಂಟಲ್ಲಿ ಕಾಲ್ ಫಾರ್ ಮಾಡಬೇಕಾದ್ರೆ PCM ಮತ್ತು CBZ ಕಾಂಬಿನೇಷನ್ ಪ್ರಿಫರ್ಡ್ ಅಂತ ಹಾಕಿರ್ತಾರೆ. ಅದು ಅದಿಲ್ಲ ಅಂದರೆ ಕೆಲವೊಬ್ಬರಿಗೆ ಎಷ್ಟೋ ಜನಕ್ಕೆ ಭಾಳ, ಈಗ ಫಾರ್ ಎಕ್ಸಾಂಪಲ್ ಈಗ CBBT ಅಂದರೆ ಬಯೋಟೆಕ್ನಾಲಜಿ ಕಾಂಬಿನೇಷನ್ ವಿತ್ ಕೆಮಿಸ್ಟ್ರಿ ಅಥವಾ ಸೈಕಾಲಜಿ ಕಾಂಬಿನೇಷನ್ ವಿತ್ ಕೆಮಿಸ್ಟ್ರಿ ಹಂಗೆ ಮಾಡಿರ್ಬೋದು, ಬಟ್ ಅವರು ಈಗ ಟೀಚಿಂಗ್ ಲೈನಿಗೆ ನೀವು ಬರ್ತೀರಿ ಅಂತ ಆದರೆ ಸೊ ಯು ಆರ್ ನಾಟ್ ಎಲಿಜಿಬಲ್ ಇನ್ ಫ್ಯೂಚರ್. ಎಸ್. ಹೌದು ಸರ್. ಹಾಂ. ಹಾಗಾಗಿ ಈಗ ಕೆಮಿಸ್ಟ್ರಿ ಒಂದೇ ಮೊದಲಿಂದ ನೀವು ತಲೆಯಲ್ಲಿತ್ತು, ಕೆಮಿಸ್ಟ್ರಿ ಒಂದೇ ಮುಂದುವರಿತೀರಿ, ಫೈನ್, ಏನೂ ಸಮಸ್ಯೆ ಇಲ್ಲ. ಈಗ ಆ ಕಡೆ ನೀವು ಸೈಕಾಲಜಿನೂ ಓದಿ ಆಮೇಲೆ ನೀವು ಈ ಕಡೆ ಟೀಚಿಂಗಿಗೂ ಬರ್ತೀರಿ ಅಂತ ಹೇಳಾದರೆ ಸೊ ಯು ಆರ್ ನಾಟ್ ಎಲಿಜಿಬಲ್. ಹೌದು. ಮತ್ತು ಕೆಲವೊಬ್ಬರಿಗೆ ಈಗ ಈ ಕೆಲಸ ವೀಡಿಯೋ ನೋಡ್ತಾ ಇರ್ಬೋದು, ಕೆಲವೊಬ್ಬರಿಗೆ ಅದರಲ್ಲಿ ಕೆಮಿಸ್ಟ್ರಿ ಕಂಡ್ರೆ ಆಗದೇ ಇರ್ಬೋದು. ಸರಿ. ನಾನು ಯಾವಾಗ ಈ ಕೆಮಿಸ್ಟ್ರಿ ಬಿಡ್ತೀನಪ್ಪ, ಇದರೊಳಗೆ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನನ್ನ ಹತ್ರ. ಎಸ್. ಅಂತ ಹೇಳೋರಿಗೂ ಈ ವಿಡಿಯೋದಿಂದ ಒಂದು ಪ್ರಯೋಜನ ಆಗಲಿ ಏನು ಅಂದರೆ, ಕೆಮಿಸ್ಟ್ರಿ ಬಿಟ್ಟರು ನಿಮ್ಗೆ ಒಂದು ಸಣ್ಣ ಸಮಸ್ಯೆ ಇದೆ BSc ಅಲ್ಲಿ ಅದು. ಓಕೆ. ಅಂದರೆ ಈಗ PCM ತೊಗೊಂಡ್ರು ಅಲ್ಲಿ ಕೆಮಿಸ್ಟ್ರಿ ಬರುತ್ತೆ, CBZ ತೊಗೊಂಡ್ರು ಬರುತ್ತೆ. ಕೆಲವೊಬ್ಬರು ಕೆಮಿಸ್ಟ್ರಿ ಆಗದೆ ಇದ್ದವರು PMCS ಅಥವಾ PME ಕಾಂಬಿನೇಷನ್ಗೆ ಹೋಗೋದು ಇದೆ. ಎಸ್. ಅಂದರೆ ಅವಾಗ ಹೋದರೂ ಅಂದರೆ ಅವರು ಅದರಲ್ಲೇ ಸ್ಪೆಷಲೈಸೇಷನಲ್ಲಿ ಮುಂದೆ ಹೋದರೆ ತೊಂದರೆ ಇಲ್ಲ. ಓಕೆ. ಅದೇ ಟೀಚಿಂಗ್ ಫೀಲ್ಡಲ್ಲಿ ಬರಬೇಕು ಅಂದರೆ ಈಗ ನೀವು ಹೇಳಿದ ಹಾಗೆ ಮತ್ತು ಸಮಸ್ಯೆಗಳು ಇದೆ. ಮತ್ತು ಸಮಸ್ಯೆಗಳು ಇದೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸ್. ಹೌದು. ಈಗ ನೆಕ್ಸ್ಟ್ ಬಂದುಬಿಟ್ಟು ಈಗ ಜಸ್ಟ್ ಒಬ್ಬನದು BSc ಮುಗೀತು ಹೇಳಾದರೆ ಅವನಿಗೆ ಜಾಬ್ ಸಿಕ್ಬಿಡತ್ತಾ ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಆಫ್ಟರ್ 4 ಇಯರ್ ಈಗ 3.5 ಇಯರ್ಸ್ಗೆ ಅದೊಂದು ಕಂಪ್ನಿ ಬರುತ್ತೆ, ರಿಕ್ರೂಟ್ ಆಗಿಬಿಡ್ತಾರೆ, ಸೊ ಜಾಬ್ ಫಿಕ್ಸ್. ಬಟ್ ಈ BSc ಲೈನ್ನಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇನ್ನೂ MSc ಮಾಡಬೇಕಾ ಅಥವಾ ಜಸ್ಟ್ 3 ಇಯರ್ಸ್ಗೆ ಜಾಬ್
ಜಾಬ್ ಸಿಗುತ್ತೆ, ಈ ಟೈಪ್ ಎಲ್ಲ ಬಹಳಷ್ಟು ಅನ್ಸರ್ಟಾನಿಟಿ ಇರುತ್ತೆ. ಸೊ ಏನು ಬಿ ಎಸ್ ಸಿ ಮಾಡಿದ್ರೆ ಸಾಕ? ಕೆಲವೊಂದು ಕಡೆ ಸಾಕು. ಈಗ ಸಾಮಾನ್ಯ ಅದೇ ನೀವು ಹೇಳಿದಾಗೆ ಏನು ಇಂಜಿನಿಯರಿಂಗ್ ಮಾಡಿದಷ್ಟೇ 4 ವರ್ಷಕ್ಕೆ ಜಾಬ್ ಸಿಗುತ್ತೆ, ಬಿ ಎಸ್ ಸಿ ಆದಮೇಲೆ ಎಮ್ ಎಸ್ ಸಿ ಮಾಡಲೇಬೇಕು. ಬಿ ಎಸ್ ಸಿ ಆದ ನಂತರ ಇಮಿಡಿಯೇಟ್ ಜಾಬ್ ಸಿಗಲ್ಲ, ಸಿಕ್ಕಿದ್ರು ಒಳ್ಳೆ ಪೇಡ್ ಸ್ಯಾಲ್ರಿ ಕಂಪೇರ್ ಟು ಇಂಜಿನಿಯರ್ಸ್ ಆ್ಯಂಡ್ ಅವ್ರಿಗೆ ಕಂಪೇರ್ ಮಾಡೋ ಥರ ಸ್ಯಾಲ್ರಿ ಇರಲ್ಲ ಅನ್ನೋಂಥ ಮೆಂಟಾಲಿಟಿ ಇದೆ. ಆದರೆ ಅದು ಎಲ್ಲ ಕಡೆ ಸತ್ಯ ಅಲ್ಲ. ಸರಿ, ಈಗ ನಮ್ಮ ಹತ್ತಿರದಲ್ಲಿರೋ ಈಗ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಎನ್ ಪಿ ಸಿ ಆರ್. ಸರಿ, ಈಗ ಅಲ್ಲಿ ಇವನ್ ಬಿ ಎಸ್ ಸಿ ಆದ ನಂತರನು ನಾವು ಡೈರೆಕ್ಟ್ ಆಗಿ ಸೇರ್ಬೋದು. ಪ್ರಿಫರ್ಡ್ ಪಿ ಸಿ ಎಂ ಕಾಂಬಿನೇಷನ್ ಇರಬೇಕು, ಅಲ್ಲಿ ಕೆಮಿಸ್ಟ್ರಿ ಥ್ರೂನು ಸೀಟ್ ಕರೀತಾರೆ ಅವರು. ಓಕೆ, ಕರೆದಾಗ ನೀವು ಇವನ್ ಬಿ ಎಸ್ ಸಿ ಥ್ರೂ ಅಪಾಯಿಂಟ್ಮೆಂಟ್ ಆದರೂ 1.5 ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತೆ. ಓಕೆ, ಅದಾದ ನಂತರ ಇಮಿಡಿಯೇಟ್ಲಿ ಯು ವಿಲ್ ಗೆಟ್ ನಿಯರ್ಲಿ ದ ಬೇಸಿಕ್ ಸ್ಯಾಲ್ರಿನೇ 60,000 ಇಂದ ಸ್ಟಾರ್ಟ್ ಆಗುತ್ತೆ. 60,000-70,000 ಬೇಸಿಕ್ ಇದೆ. ಓಕೆ, ಬಿ ಎಸ್ ಸಿ ಇಂದ ಜಾಯ್ನ್ ಆದವರಿಗೆ. ಸರಿ ಸರಿ, ಹಾಗಾಗಿ ಅಂದರೆ ಈಗ ಇದೊಂದೇ ಅಂತಲ್ಲ, ಈಗ ಪಬ್ಲಿಕ್ ಈ ಪಿ ಎಸ್ ಸಿ ಅಂತ ಸಾಮಾನ್ಯ ಕರಿತೀವಿ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ, ಆ ಥರ ಕಂಪ್ನಿಗಳು ತುಂಬ ಇದೆ ಅಂದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಇದರಲ್ಲಿ. ಓಕೆ, ಹಾಗಾಗಿ ಇವನ್ ಅಂದರೆ ಎಮ್ ಎಸ್ ಸಿ ಪ್ರಿಫರ್ಡ್, ಕೆಲವೊಂದು ಕಡೆ ಎಮ್ ಎಸ್ ಸಿ ಕೇಳ್ತಾರೆ, ಕೆಲವೊಂದು ಕಡೆ ಇವನ್ ಬಿ ಎಸ್ ಸಿ ಮೇಲೂ ಸಾಧ್ಯತೆ ಇದೆ. ಓಕೆ, ಸೊ ಈಗ ಎಮ್ ಎಸ್ ಸಿಗೆ ಬಂದುಬಿಟ್ಟು, ಈಗ ಎಮ್ ಎಸ್ ಸಿಗೆ ಹೋಗೋದಿದ್ರೆ ನಾನು ಕೇಳಿರೋ ಪ್ರಕಾರ ಯಾವುದಾದ್ರೂ ಎಮ್ ಎಸ್ ಸಿ ಈಗ ಡಿಪಾರ್ಟ್ಮೆಂಟ್ನಲ್ಲಿ ಹೈಯೆಸ್ಟ್ ಅಪ್ಲಿಕೇಶನ್ ಹೋಗುವಂಥ ಡಿಪಾರ್ಟ್ಮೆಂಟ್ ಅಂದರೆ ಕೆಮಿಸ್ಟ್ರಿ ಅಂತ ಕೇಳಿದೆ. ಹೌದು, ಈಗ ಯಾವಾಗಲೂ ಹಾಗೆ, ಈಗ ಎಲ್ಲ ಈಗ ಇವನ್ ಈಗ ನಾನು ಕಲ್ತಿರೋದು ಕರ್ನಾಟಕ ಯೂನಿವರ್ಸಿಟಿಲಿ ಆಗಿರೋದ್ರಿಂದ ಈಗ ಅಲ್ಲಿ ಅಪ್ಲಿಕೇಶನ್ಗಳನ್ನು ಕನ್ಸಿಡರ್ ಮಾಡಿದ್ರು ಸಹ ಈಗ ಸಾಮಾನ್ಯ ಕೆಮಿಸ್ಟ್ರಿಗೆ ಎಮ್ ಎಸ್ ಸಿ ಅಪ್ಲಿಕೇಶನ್ ಬರುವಂಥದ್ದು 1,000-1,500 ಹೀಗೆ ಅಪ್ಲಿಕೇಶನ್ಗಳು ಬರುತ್ತೆ. ಎಷ್ಟು ಸೀಟ್ಸಿಗೆ ಬರುತ್ತೆ ಅದು? ಒಟ್ಟು 75 ಸೀಟ್ ಇರೋದು, ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೇ. ಈಗ 75 ಸೀಟ್ ಯೂನಿವರ್ಸಿಟಿಯಲ್ಲಿ ಇರೋದು. ಓಕೆ, ಹಾಗೆ ಅಂತ ಉಳಿದಿದ್ದು ಈಗ ಹೊನ್ನಾವರದಲ್ಲಿದೆ, ಆನಂತರ ಅಂಕೋಲಾದಲ್ಲಿದೆ, ನಂತರ ಕೆ ಸಿ ಡಿ ಬೇರೆ ಬೇರೆ ಕಡೆ ಇದೆ. ಸರಿ, ಅಲ್ಲೂ ಅವರು ಡಿಸ್ಟ್ರಿಬ್ಯೂಟ್ ಆಗ್ತಾರೆ, ಇಲ್ಲ ಅಂತೇನಲ್ಲ. ಸರಿ, ಅಲ್ಲೂ ಮಾಡಿದ್ರು. ಬಟ್ ಯೂನಿವರ್ಸಿಟಿ ಒಳಗಡೆ ಇದರಲ್ಲಿ 75 ಇದೆ, 75 ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ. ಸರಿ, 25 ಆರ್ಗ್ಯಾನಿಕ್, 25 ಇನ್ಆರ್ಗ್ಯಾನಿಕ್, 25 ಫಿಸಿಕಲ್. ಓಕೆ, ಅದರಲ್ಲೂ 1,000 ನೀವು ಜನರಲ್ ಮೆರಿಟ್ ಆಗಿದ್ದೀರಾ, ನಿಮ್ಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೀಟೇ ಬೇಕು ಅಂತಾದ್ರೆ 10-12 ರ್ಯಾಂಕ್ ಒಳಗೆ ಬರಬೇಕಾಗುತ್ತೆ. 10-12 ರ್ಯಾಂಕ್, ಓಕೆ. 1,000 ಅಪ್ಲಿಕೇಶನ್ ಅಲ್ಲಿ ಇಫ್ ಯು ಆರ್ ಎ ಜನರಲ್ ಮೆರಿಟ್ ಸ್ಟೂಡೆಂಟ್, ಸೊ 10 ಒಳಗಡೆ ಇರಬೇಕು ಅಂದರೆ ನಿಮ್ಮ ಐ ಕ್ಯೂ ಲೆವೆಲ್ ಅಥವಾ ನಿಮ್ಮ ಕಾಂಪಿಟೇಟಿವ್ ಮೈಂಡ್ ಸೊ ಎಷ್ಟಿರಬೇಕು ಅಂತ ನೀವೇ ಥಿಂಕ್ ಮಾಡಬೇಕು. ಓಕೆ, ಮತ್ತು ಹಾಗೆ ಇನ್ನೊಂದು, ಈಗ ನೀವು ಎಮ್ ಎಸ್ ಸಿ ಹೇಳಬೇಕಾದ್ರೆ ನೆನಪಾಯ್ತು. ಸರಿ, ಈ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಪಿ ಯು ಸಿ ಮುಗಿಯುತ್ತೆ ಸಿರ್ಸಿಯಲ್ಲಿ, ಅವ್ರ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿರ್ತಾರೆ, ಸರಿ, ಅವರಿಗೆ ಸಿರ್ಸಲ್ಲಿ ಇರ್ಲಿಕ್ಕೆ ಬೇಜಾರು, ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಿದ್ದಾರೆ, ಇಲ್ಲಿದ್ದರೆ ಇವನಿಗೆ ಏನೂ ಸಿಗಲಿಲ್ಲ ಅಂತ ಇವನಲ್ಲಿ ಉಳ್ಕೊಂಡೇನೋ ಅಂತ. ಕೆಲವೊಬ್ರಿಗೆ ಆ ಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ, ಅದು ಒಂದು. ಹಾಗಾಗಿ ಏನಾಗ್ತಾರೆ, ಎಲ್ಲಾದರೂ ಒಂದು ಕಡೆ ಬಿ ಎಸ್ ಸಿ ಸೇರ್ಕೊಂಡು ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅವರೇ ಅದೇ ಎಲ್ಲೋ ಹೋಗ್ತಾರೆ, ಮೈಸೂರು ಹೋಗೋರು ಇದ್ದಾರೆ, ಮಂಗಳೂರು ಕಡೆ ಹೋಗೋರು ಇದ್ದಾರೆ. ಎಲ್ಲಿ ಅಂತ ಅವರಿಗೆ ಬಿ ಎಸ್ ಸಿ ಆದ ನಂತರ ಏನು ಅಂತ ಗೊತ್ತಿರಲ್ಲ, ಬಿ ಎಸ್ ಸಿಗೆ ಹೋಗಿ ಸೇರಿಬಿಡ್ತಾರೆ. ಆನಂತರ ಏನಾಗುತ್ತೆ ಕೇಳಿದ್ರೆ, ಬಿ ಎಸ್ ಸಿ ಆದ ನಂತರ ಮುಗಿತಾ ಬಂದಾಗೆ ಎಲ್ಲರೂ ಹೇಳ್ತಾರೆ, ಇಲ್ಲ ನೀನು ಕೆಮಿಸ್ಟ್ರಿ ಮಾಡಿದರೆ ನಿಮ್ಗೆ ತುಂಬ ಜಾಬ್ ಅಪರ್ಚುನಿಟಿ ಇದೆ, ನೀನು ಕೆಮಿಸ್ಟ್ರಿ ಮಾಡುವ ಅಂತ. ಸರಿ, ಆವಾಗ ಅವ್ರು ಹುಡುಕ್ತಾರೆ, ಇಲ್ಲಿ ಎಮ್ ಎಸ್ ಸಿ ಕೆಮಿಸ್ಟ್ರಿ ಎಲ್ಲಿದೆ ಅಂತ. ಓಕೆ, ಈಗ ಇನ್ ಕೇಸ್ ಅವರಿಗೆ ಅವರು ಗೆಲ್ಲೋ ಮಂಗಳೂರು ಯೂನಿವರ್ಸಿಟಿಗೆ ಹೋಗಿದ್ದಾರೆ, ಅವರಿಗೆ ಈಗ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಬೇಕು, ಯಾರು ಅಂದರೆ ನಿಮಗೆ ಕರ್ನಾಟಕ ಯೂನಿವರ್ಸಿಟಿ ಚೆನ್ನಾಗಿದೆ ಅಂತ. ಎಸ್, ಹಾಗೆ ಸಿನಾರಿಯೋದಲ್ಲಿ ಏನಾಗುತ್ತೆ ಅಂದರೆ, ಇಂಟರ್ ಯೂನಿವರ್ಸಿಟಿ ಸೀಟ್ಸ್ ಕೇವಲ 2 ಅಥವಾ ಹೆಚ್ಚು ಅಂದರೆ 3, ಅಂದರೆ ಬೆರಳೆಣಿಕೆ ಒಂದು ಅಥವಾ 2-3 ಸೀಟ್ ಅಷ್ಟೇ ಇರೋದು. ಅದರಲ್ಲೂ ಮತ್ತೆ ಅದರಲ್ಲೂ ರಿಸರ್ವೇಷನ್ ಇದ್ದು ಅಂದರೆ ನಿಮಗೆ ಸೀಟ್ 1 or 2 ಸೀಟ್ಸ್ ಅವೈಲೇಬಲ್. ಓಕೆ, ಹಾಗಾಗಿ ಈ ಎಮ್ ಎಸ್ ಸಿನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಅವರು ಬಿ ಎಸ್ ಸಿನ ಹೋಗೋದು ಬೆಟರ್. ಒಂದು ಸ್ವಲ್ಪ ಆದರೂ ಯೋಚನೆ ಇರಬೇಕು, ನಾನು ಎಮ್ ಎಸ್ ಸಿ ಯಾವ ವಿಷಯದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಎಮ್ ಎಸ್ ಸಿ ಯಾವ ಯೂನಿವರ್ಸಿಟಿಯಲ್ಲಿ ಚೆನ್ನಾಗಿದೆ, ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಆದರೆ ನೀವು ಚೇಂಜ್ ಮಾಡ್ಬೋದು, ತೊಂದರೆ ಇಲ್ಲ, ಅದು ಅವಾಗೇನು ತೊಂದರೆ ಆಗೋದಿಲ್ಲ. ಓಕೆ, ಹಾಗಂತ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಳು ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗೆ, ಇದಕ್ಕೆಲ್ಲ ಹೋಗಲಿಕ್ಕೆ. ಸರಿ, ಆದರೆ ಇಂಟರ್ ಯೂನಿವರ್ಸಿಟಿ ಚೇಂಜ್ ಮಾಡಬೇಕಾದ್ರೆ ಇದು ಸ್ವಲ್ಪ ಲಕ್ಷದಲ್ಲಿದ್ದರೆ ಮೊದಲೇ, ಈಗ ನೀವು ಮೈಸೂರಿಗೆ ಹೋಗಿ ಬೇಡ ಅನ್ನೋದಿಲ್ಲ, ಬಟ್ ಮೈಸೂರಿನಲ್ಲೇ ಎಮ್ ಎಸ್ ಸಿ ಮಾಡ್ತೀರ ಬೆಟರ್. ಸೊ ಧಾರವಾಡಕ್ಕೆ ಹೋಗಿ ತೊಂದರೆ ಇಲ್ಲ, ಧಾರವಾಡದಲ್ಲೇ ಯೂನಿವರ್ಸಿಟಿ ಇದೆ, ಸೊ ಅಲ್ಲೇ ಎಮ್ ಎಸ್ ಸಿ ಮಾಡ್ತೀರ ಬೆಟರ್. ಬಟ್ ನೀವೀಗ ಮಂಗಳೂರು ಯೂನಿವರ್ಸಿಟಿನಲ್ಲಿ ಬಿ ಎಸ್ ಸಿ ಮಾಡಿ ಧಾರವಾಡ ಯೂನಿವರ್ಸಿಟಿನಲ್ಲಿ ಎಮ್ ಎಸ್ ಸಿ ಮಾಡ್ತೀರಿ ಹೇಳಾದರೆ, ಸೊ ನಿಮಗೆ 1 or 2 ಸೀಟ್ಸ್ ಅಷ್ಟೇ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಸತೀಶ್, ಈಗ ನೆಕ್ಸ್ಟ್ ಬಂದುಬಿಟ್ಟು ಎಮ್ ಎಸ್ ಸಿದಲ್ಲಿ ಒಬ್ಬರು ಕೆಮಿಸ್ಟ್ರಿ ಮಾಡ್ದ, ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಮಾಡ್ದ, ಇನ್ ಆರ್ಗ್ಯಾನಿಕ್ ವಾಟ್ ಎವರ್, ಸೊ ಎಮ್ ಎಸ್ ಸಿ ಮುಗಿಸಿದ ಮೇಲೆ ಏನೇನು ಅಪಾರ್ಚುನಿಟೀಸ್? ಅದೇ, ಈಗ ಒಂದು ಈಗ ಗೌರ್ಮೆಂಟ್ ಜಾಬ್ಸ್ ಸೆಕ್ಟರಿಗೆ ಬರೋದಾದರೆ, ಸರಿ, ಈಗ ಹೇಳಿದಾಗೆ ಇದು ಎನ್ ಪಿ ಸಿ ಐ ಎಲ್, ಓಕೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಅದರಲ್ಲಿ ಎಲ್ಲ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇರ್ಬೋದು, ತುಂಬ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಆಲ್ ಓವರ್ ಇಂಡಿಯಾ ಇದೆ. ಓಕೆ, ಅವರು ಅವಾಗ ಅಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಒಂದು ಮತ್ತೆ ಇನ್ನೊಂದು, ಈಗ ವೆಲ್ ಪೇಡ್ ಜಾಬ್ಸ್ ಅಲ್ಲಿ ONGC ಇರ್ಬೋದು, ಇಂಡಿಯನ್ ಆಯಿಲ್ ಇರ್ಬೋದು. ಈಗ ಎಷ್ಟೋ ಜನ ಇವತ್ತಿನ ನನ್ನ ಫ್ರೆಂಡ್ಸ್ ಕೂಡ ಅಂದ್ರೆ ಅವರು ONGC ಅಲ್ಲಿ ಟೆನಿಕಾಸ್ಟ್ ಹೇಗಾದ್ರೂ ಅಲ್ಲಿ ಒಳಗಡೆ ಹೋಗಬೇಕು ಅಂತ
ಪ್ರಯತ್ನ ಮಾಡ್ತಾ ಇದ್ದವರು ಇದ್ದಾರೆ. ಸರಿ, ಯಾಕೆಂದ್ರೆ ಅಷ್ಟು ಒಳ್ಳೆ ಸ್ಯಾಲ್ರಿ ಇದೆ, ವರ್ಕ್ ಲೋಡ್ ಅಷ್ಟೇನು ಇರೋದಿಲ್ಲ. ಹಾಗಾಗಿ ಈಗ ಕೆಮಿಸ್ಟ್ರಿ ಮಾಡಿದ್ರು ಸಹ ನಿಮಗೆ ಒಳ್ಳೆ ಅಂದರೆ ಸ್ಟಾರ್ಟಿಂಗ್ ವಿತ್ ಲ್ಯಾಕ್ಸ್ ಆಫ್ ಸ್ಯಾಲ್ರಿ, ಅಂದರೆ ಈಗ ಪರ್ ಮಂತ್ಗೆ ಅಬೌವ್ 1 lakh ಮೇಲುಗಡೆ ಸ್ಯಾಲ್ರಿ ಇರುವಂಥ ಕೆಮಿಸ್ಟ್ರಿ ಓದ್ರೆ ಅವಕಾಶ ಇರುವಂತಹ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇನ್ಸ್ಟಿಟ್ಯೂಟ್ಗಳು ಸುಮಾರಿದೆ. ಓಕೆ, ಅದೀಗ ಕೆಲವೊಂದಿಷ್ಟು ನಾನು ಸರಿ ಲಿಸ್ಟ್ ಮಾಡಿದ್ದೀನಿ, ಮಿಸ್ ಆಗಬಾರ್ದು ಅಂತ. ಓಕೆ, ಇದು ONGC ಇರ್ಬೋದು, ನಂತರ ಇಂಡಿಯನ್ ಆಯಿಲ್ ಅದರಲ್ಲೂ ಕೂಡ ಇರುತ್ತೆ, ನಂತರ ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ ಕೂಡ ಇದೆ. ಓಕೆ, ನಂತರ ಎಷ್ಟೋ ಜನ ಫ್ಯಾಸಿನೇಟಿಂಗ್ ಅಂದರೆ ಅವರದ್ದು ಬುಕ್ಸ್ಗಳನ್ನು ಓದಿ ಓದ್ಕೊಂಡಿರ್ತಾರೆ, ನಾನು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಬೇಕು ಅಂತ, ಆ ಥರ ಕನಸುಗಳನ್ನು ಕಟ್ಕೊಂಡವರಿಗೂ ಸಹ ಫಿಸಿಕ್ಸ್ ಒಂದೆಲ್ಲಾಗಿ ಈವನ್ ಕೆಮಿಸ್ಟ್ರಿ ಮೇಲೂ ನಿಮಗೆ ಇಸ್ರೋಗಳಿಗೆ ಎಂಟ್ರಿ ಸಿಗತ್ತೆ. ಓಕೆ, ತುಂಬ ವೇಕೆನ್ಸಿಗಳಿರತ್ತೆ, ಈವನ್ ಕೆಮಿಸ್ಟ್ರಿ ಮೇಲ್ಗಡೆನೂ ನೀವು ಅಲ್ಲಿ ಒಳಗಡೆ ಹೋಗ್ಬೋದು. ಓಕೆ, ನಂತರ ಇನ್ನೊಂದು ಬಾರ್ಕ್ ಇರ್ಬೋದು, ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಇರ್ಬೋದು, ಅಲ್ಲೂ ಸಹ ಕೆಮಿಸ್ಟ್ರಿ ಓದೋರಿಗೆ ಇಂಟೇಕ್ಗಳಿರುತ್ತೆ, ಮತ್ತು ವಿತ್ ವೆಲ್ ಪೇಡ್ ಸ್ಯಾಲ್ರಿ, ರಿಸರ್ಚಿಗೂ ಹೋಗ್ಬೋದು ಅಲ್ಲೇ, ಹಾಗಾಗಿ ನೀವು ಅಂದರೆ ಜಾಬ್ ಥರ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ತಾ ಇರುತ್ತೆ. ಓಕೆ, ನಂತರ ಈವನ್ ವೆರಿ ಇಂಟ್ರೆಸ್ಟಿಂಗ್, ಈಗ ಕೆಲವೊಂದ್ಸಲ ನೀವು ಈಗ ಸೀರಿಯಲ್ಸ್ ಎಲ್ಲ ನೋಡಿರ್ತಾರೆ, ಈಗ CID ಇರ್ಬೋದು ಆ ಥರ, ಅಂದರೆ ಫೊರೆನ್ಸಿಕ್ ರಿಲೇಟೆಡ್, ಈಗ NIA ಈಗ ಪೇಪರ್ಲಿ ಯೂಸ್ವಲಿ ನೋಡ್ತಾ ಇರ್ತೀವಿ, NIA ಅದವರು ಹಾಗೆ ಮಾಡಿದ್ರು ಹೇಗೆ ಮಾಡಿದ್ರು, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಓಕೆ, ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಲ್ಲೂ ಕೂಡ ನಿಮಗೆ ಬಾಂಬ್ ಎಕ್ಸ್ಪರ್ಟ್ ಅಂತ ಒಂದು ಪೋಸ್ಟನ್ನು ಕರೀತಾರೆ, ಅಲ್ಲಿ ಎಸ್ಪೆಷಲಿ ಕೆಮಿಸ್ಟ್ರಿ ಅವರಿಗೆ ಮಾತ್ರ ಮಿಸ್ಲದು. ಓಕೆ, ಬಾಂಬ್ ಎಕ್ಸ್ಪರ್ಟ್ ಅಂತ, ಹಾಗಂದ್ರೆ ನೀವು ಹೋಗಿ ಡಿಫ್ಯೂಸ್ ಮಾಡೋದಂತ ಏನು ಸರಿ, ಹೌದು, ಆದರೆ ಅದಕ್ಕೆ ರಿಲೇಟೆಡ್ ಅದು ಯಾವ ಥರ ಇರ್ಬೋದು ಅದ್ರ ನಂತರ ಅನಾಲಿಸಿಸ್ ಮಾಡಬೇಕಾದ್ರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಈಗ ನಾನು PUC ಇರಬೇಕಾದ್ರೆ ಬಹುಶಃ ಅದು IPL ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ನಡೀಬೇಕಾದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು, ರಾಯಲ್ ಚಾಲೆಂಜರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಅದು, ಅವಾಗ ಅದಾಗಿ ಆಮೇಲೆ ಪೋಸ್ಟ್ ಮ್ಯಾಚ್ ನಡೀತು, ಪೋಸ್ಟ್ಪೋಂಡ್ ಆಯಿತು, ಎಲ್ಲ ಆಯಿತು. ನನಗೆ ಅವಾಗ ಒಂದು ಅಲ್ಲಿ ಆ ಕೇಸನ್ನು ಇನ್ವೆಸ್ಟಿಗೇಟ್ ಮಾಡಿದಂಥ ಫೊರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಸೈಂಟಿಸ್ಟ್ ಡಾಕ್ಟರ್ ವಿನೋದ್ ಲಕ್ಕಪ್ಪಣ್ಣ ಅಂತ, ಅವರು ಇವತ್ತು ಸ್ಟೇಟ್ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಕರ್ನಾಟಕದ್ದು ಸಬ್ ಡೈರೆಕ್ಟರ್ ಇದ್ದಾರೆ. ಓಕೆ, ಅವರು ಆ ಕಥೆನ ನನ್ನ ಜೊತೆ ಶೇರ್ ಮಾಡಿಕೊಂಡಿದ್ದರು, ಅದು ಹೇಗಾಗಿದೆ, ಇನ್ವೆಸ್ಟಿಗೇಷನ್ ಹೇಗೆ ನಡೆದಿದೆ ಅಂತ. ಅಂದರೆ ಅವರು ಅಂದರೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಓದೋರು, ನಂತರ PhDಯನ್ನು ಮಾಡಿ ಬಯೋಕೆಮಿಸ್ಟ್ರಿ ರಿಲೇಟೆಡ್ ಫೊರೆನ್ಸಿಕ್ ಸೈನ್ಸಲ್ಲಿ ವರ್ಕ್ ಮಾಡ್ತಾ ಇದ್ದರು. ಆವಾಗ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಆನ್ ದ ಸ್ಪಾಟಲ್ಲಿ ಸಿಕ್ಕಿದ್ದು ಬರೀ ಒಂದು ಕೂದಲಷ್ಟೇ, ಅದರ ಹೊರತಾಗಿ ಅವರಿಗೆ ಏನು ಕ್ಲೂ ಸಿಕ್ಕಿರಲಿಲ್ವಂತೆ, ಯಾವುದೇ ರೀತಿಯಾದಂಥ ಕ್ಲೂ. ಅದು ಒಂದು ಹೇರ್ ಸಿಕ್ಕಿದ್ರು, ಆ ಹೇರ್ ಅದು ಬೇಸ್ಮೆಂಟ್ ಇರಲಿಲ್ಲ ಅದಕ್ಕೆ, ಅಂದರೆ ಆ ಹೇರ್ ಒಳಗಡೆ ಸೆಲ್ಲಿದ್ರೆ ಅದರಲ್ಲಿ ಅವರು ಸಾಮಾನ್ಯ DNA ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದು ಕೂಡ ಇರಲಿಲ್ಲ, ಕಟ್ಟಾಗಿದ್ದು ಹೇರ್ ಅಷ್ಟೇ ಸಿಕ್ಕಿತ್ತು. ಅವರು ಅದನ್ನು ತಗೊಂಡು DNA ಫಿಂಗರ್ ಪ್ರಿಂಟಿಂಗ್, ಅದು ಮೈಟೋಕಾಂಡ್ರಿಯಾದಲ್ಲಿರೋ DNAನ ತೆಗೆದು ಆ ಹೇರಲ್ಲಿ ಅದನ್ನು ತೆಗೆದು ಒಂದು ಫಿಂಗರ್ ಪ್ರಿಂಟ್ ಅವ್ರದ್ದು ಪ್ಯಾಟರ್ನ್ ಅನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ. ಅದಾಗ ಒಂದು ಸ್ವಲ್ಪ ದಿವಸದ ನಂತರ ಯಾವುದೋ ಒಂದು ಕಡೆ ಯಾರೋ ಒಬ್ಬ ಶಂಕಿತ ಉಗ್ರ ಅಂತ ಅವನನ್ನು ಹಿಡ್ಕೊಂಡು ಬಂದಿರ್ತಾರೆ. ಆದರೆ ಅವನಿಗೆ ಆ ಕೇಸಿಗೆ ರಿಲೇಟೆಡ್ ಅಂತ ಯಾರಿಗೂ ಐಡಿಯಾ ಇರೋದಿಲ್ಲ, ಆದ್ರೆ ಸುಮ್ಮನೆ ಹಿಡ್ಕೊಂಡು ಬಂದಿದ್ದಕ್ಕೆ ಅವರು ಒಂದು ಟೆಸ್ಟ್ ಮಾಡಿದಾಗ ಅದು ಎಕ್ಸಾಕ್ಟ್ ಮ್ಯಾಚ್ ಆಗಿ ಅದನ್ನ ಆ ಕೇಸ್ ಸಾಲ್ವ್ ಆಗಿದ್ದ ಹಾಗೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಹೀಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್, ಅಂದ್ರೆ ನಿಮಗೆ ಆತರ ಫ್ಯಾಸಿನೇಟ್ ಜಾಬ್ಗಳಿಗೆ ಹೋಗಬೇಕು ಅಂತ ಇದೆ ಅಂದ್ರು, ಕೆಮಿಸ್ಟ್ರಿಯಲ್ಲಿ ಅದಕ್ಕೆ ಅವಕಾಶ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ನಂತರ ಹಾಗೆ ಈಗ ನ್ಯಾಷನಲ್ ಫರ್ಟಿಲೈಸರ್ ಲಿಮಿಟೆಡ್ ಇರ್ಬೋದು, ನಂತರ ಈಗ ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್, ಈಗ ವಾಟರ್ ಪ್ಯೂರಿಫಿಕೇಶನ್ ರಿಲೇಟೆಡ್ ತುಂಬ ರಿಸರ್ಚ್ ವರ್ಕ್ಗಳಾಗ್ತಾ ಇದೆ, ಅದಕ್ಕೆ ಗೌರ್ಮೆಂಟ್ ಇಲಾಖೆಗಳು ತುಂಬ ಇದೆ, ಅಲ್ಲೂ ನಾವು ಖಂಡಿತವಾಗಿ ಕೆಮಿಸ್ಟ್ರಿ ಮಾಡಿದವರು ಜಾಬಿಗೆ ಅವಕಾಶ ಇದೆ. ಓಕೆ, ಹಾಗೆ ಈಗ ಥರ್ಮಲ್ ಪವರ್ ಸ್ಟೇಷನ್ ಇರ್ಬೋದು, ಈಗ ರಾಯಚೂರಲ್ಲಿದೆ, ಇದರಲ್ಲಿದೆ, ಹಾಗೆ ತುಂಬ ಕಡೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇರ್ಬೋದು, ಎಲ್ಲ ಕಡೆ ಸಹಿತ ನಿಮಗೆ ಅದು ಗೌರ್ಮೆಂಟ್ ಜಾಬ್ಸೇ, ನಿಮಗೆ ವೆಲ್ ಪೇಡ್ ವಿತ್ ಸ್ಯಾಲ್ರಿ, ಮತ್ತು ಕೆಮಿಸ್ಟ್ರಿ ಓದೋರಿಗೆ ಅಲ್ಲಿ ಎಲ್ಲ ಕಡೆ ಅವಕಾಶಗಳಿದೆ. ಓಕೆ, ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫೇಮಸ್ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈಗ ಎಷ್ಟೋ ಜನ ಈ ಕೆಲವೊಂದಿಷ್ಟು ಫಿಲ್ಮ್ಸಲ್ಲೆಲ್ಲ ನೋಡಿರ್ತೀರ ನೀವು, ಅದೇನೋ ಗರುಡ ಹಾರುತ್ತೆ, ಅದಕ್ಕೆ ಕ್ಯಾಮರಾ ಇರುತ್ತೆ, ಹಾಗೆ ಹೇಗೆ ಅಂತ ಅಲ್ಲ, ಅದೇ ಥರ ಈ ಕೆಮಿಸ್ಟ್ರಿ ಫೀಲ್ಡಲ್ಲಿ ಕೂಡ ಆ ಥರ ಬಹಳಷ್ಟು ಇನ್ನೋವೇಷನ್ಗಳಾಗ್ತಾ ಇದೆ. ಓಕೆ, DRDO ಅಂತ ಒಂದೇ ಅಲ್ಲ, ಈ ಕೆಲವೊಂದಿಷ್ಟು ಜನ ಎಷ್ಟೋ ಜನ ಸೈಂಟಿಸ್ಟ್ಗಳು ಅವ್ರ ಪ್ರೈವೇಟ್ ಲ್ಯಾಬ್ಸಲ್ಲಿ ಇನ್ ಕೊಲಾಬ್ರೇಷನ್ ವಿತ್ DRDO ವರ್ಕ್ ಮಾಡ್ತಾ ಇರ್ತಾರೆ. ಓಕೆ, ಅದು ಒಂದು ಫಾರ್ಚುನೇಟ್ ಆಗಿ ನನಗೆ ಅವಕಾಶ ಸಿಕ್ಕಿದ್ದು ಅಂದರೆ ಒಬ್ಬರು ಸೈಂಟಿಸ್ಟು. ಓಕೆ, ಈಗ ಕೆಲವೊಂದಿಷ್ಟು ನಮ್ಮ ಪುರಾಣದ ಕಥೆಗಳಲ್ಲಿ ಈ ಮಾಯಾ ಯುದ್ಧಗಳು ನಾವು ಕಾಣ್ತಾ ಇರಲಿಲ್ಲ, ಬರೀ ಬಾಣಗಳಷ್ಟೇ ಬರ್ತಿತ್ತು, ಹೀಗಿದ್ದೆಲ್ಲ ಒಂದಿಷ್ಟು ನಾವು ಕಥೆಗಳನ್ನು ಕೇಳಿರ್ತೀವಿ ಇಲ್ಲ ಓದಿರ್ತೀವಿ, ಆದರೆ ಅದು ಇವತ್ತು ರಿಯಾಲಿಟಿಯಲ್ಲಿ ನಿಜವಾಗಲೂ ಹೌದು. ಓಕೆ, ಅದು ಅಂದರೆ ಅದು ಕೇವಲ ಕಥೆಗಳಾಗಿ ಉಳಿದಿಲ್ಲ. ಸರಿ,
ಆದರೆ ಅದರ ರಿಯಾಲಿಟಿ ಹೇಗಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪಬ್ಲಿಕ್ಕಿಗೆ ಹೇಳೋದಿಲ್ಲ, ಕಾರಣ ದೇಶದ ಹಿತಾಸಕ್ತಿ, ನಮ್ಮ ಸೈನಿಕರ ಹಿತಾಸಕ್ತಿ ಕಾರಣಗಳಿಂದ. ಆದರೆ ಈ ಥರದ್ದು ನೀವು ಇಮ್ಯಾಜಿನೇಷನ್ ಮಾಡದೇ ಇರುವಂತಹ ಕೆಲವೊಂದಿಷ್ಟು ಆವಿಷ್ಕಾರಗಳಾಗಿರ್ಬೋದು, ಅದು ಸಹ ಇವತ್ತು ನಮ್ಮಲ್ಲಿ ನಡೀತಾ ಇದೆ. ಅದು ನಡೀತಾ ಇದೆ ಅಂದೆಲ್ಲ ಅದು ಅಸ್ತಿತ್ವಕ್ಕೂ ಬಂದಿದೆ ಕೂಡ, ಆದರೆ ಪಬ್ಲಿಕ್ಕಿಗೆ ನಾವು ಸಾಮಾನ್ಯ ಡಿಸ್ಕ್ಲೋಸ್ ಮಾಡೋದಿಲ್ಲ ಅದೇನು ಅಂತ. ಆದರೆ ಅದೇನಿರ್ಬೋದು ಅಂತ ನಿಮ್ಮಲ್ಲಿ ಒಂದು ಕುತೂಹಲ ಇರ್ಬೋದು. ಬಟ್ ದಟ್ ಒನ್ ಈಸ್ ಪ್ಯೂರ್ಲಿ ರಿಲೇಟೆಡ್ ಟು ಕೆಮಿಸ್ಟ್ರಿ ಮೇನ್ಲಿ. ಹೌದು, ಕೆಮಿಸ್ಟ್ರಿಯಿಂದನೇ ಆಗಿದ್ದು. ಕೆಮಿಸ್ಟ್ರಿ ಒಂದು ಸ್ಪೆಷಲ್ ಮಟೀರಿಯಲ್ ಸಿಂಥಸೈಸ್ ಮಾಡಿರೋದ್ರಿಂದ ಆಗಿದ್ದು, ಅದು ಡಿಸ್ಕ್ಲೋಸ್ ಮಾಡೋ ಥರ ಇಲ್ಲ. ಸರಿ, ಓಕೆ. ಹಾಗೆ ನೆಕ್ಸ್ಟ್ ಈಗ ಇಂಡಸ್ಟ್ರಿ ಕಡೆಗೆ ಬಂದರೆ, ಈಗ ಇಂಡಸ್ಟ್ರಿ ಕಡೆಗೆ ಬಂದರೆ ಈಗ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಫಸ್ಟ್ ಇಂಡಸ್ಟ್ರಿ, ಹೌದು. ಈಗ ಫಸ್ಟ್ ದುಡ್ಡಿನ ಲೆಕ್ಕಾಚಾರದಲ್ಲಿ ಬಂದರೆ ಫಸ್ಟ್ ಬರೋದು ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ. ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಇಸ್ ಬಿಗ್ಗರ್ ಇಂಡಸ್ಟ್ರಿ ದನ್ ಫುಡ್ ಇಂಡಸ್ಟ್ರಿ ಇವತ್ತಿನ ಕಾಲದಲ್ಲಿ. ಕೆ ಜಿ ಗಟ್ಟಲೆ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಫುಡ್ಗಿಂತ. ಹಾಗಾಗಿ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿಗಳಂತೂ ಸಾಕಷ್ಟು ಅವಕಾಶಗಳಿದೆ. ಅದರಲ್ಲೂ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡಿದವರಿಗೆ ಮತ್ತೊಂದು ಸ್ವಲ್ಪ ಜಾಸ್ತಿ ಅವಕಾಶ. ಯಾಕೆಂದರೆ ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನಾಗುತ್ತೆ, ನಿಮಗೆ ಬೇಕಾದ ಥರ ಮಾಲಿಕ್ಯೂಲ್ ಸಿಂಥಸೈಸಿಂಗ್ ಪಾಸಿಬಿಲಿಟಿ ಜಾಸ್ತಿ ಇರೋದ್ರಿಂದ, ಹಾಗಾಗಿ ಅಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಾಮಾನ್ಯ ಇಂಡಸ್ಟ್ರಿಗಳಿಗೆ ಕರೆದಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದ್ರೆ ಪ್ರಿಫರ್ ಮಾಡ್ತಾರೆ ಜಾಸ್ತಿ. ಈಗ ನೀವು ಈಗ ಟೀಚಿಂಗ್ ಲೈನ್ ಅಥವಾ ಬೇರೆ ಕಡೆ ಬಂದಾಗ ತೊಂದರೆ ಇಲ್ಲ, ಇನ್ಆರ್ಗ್ಯಾನಿಕ್ ಆದರೂ ಅಥವಾ ಫಿಸಿಕಲ್ ಆದರೂ ತೊಂದರೆ ಇಲ್ಲ. ಹಾಗಾದರೆ ಇಂಡಸ್ಟ್ರಿಯಲ್ಲೂ ಏನು ಬೇರೆಯವ್ರನ್ನ ತೊಗೊಳ್ಳೋದಿಲ್ಲ ಅಂತೇನಿಲ್ಲ, ಜಸ್ಟ್ ವಿಲ್ ಗಾಟ್ ಅ ಪ್ರಿಫರೆನ್ಸ್ ಅಷ್ಟೇ. ಹಾಗೆ ಫಾರ್ಮಾಸ್ಯುಟಿಕಲ್ ಇಂಡಸ್ಟ್ರಿ ಇರ್ಬೋದು, ಆಮೇಲೆ ಫುಡ್ ಇಂಡಸ್ಟ್ರಿ. ಸರಿ, ಫುಡ್ ಇಂಡಸ್ಟ್ರಿಯಲ್ಲಿ ಯಾವುದೇ ಫಾಸ್ಟ್ ಫುಡ್ಸ್ ಇರ್ಬೋದು, ಅದರಲ್ಲಿ ಇಂಜಸ್ಟ್ ಕಂಟೆಂಟ್ಸು ಅದೆಲ್ಲ ಟೇಬಲ್ ಹಿಂದ್ಗಡೆ ಹಾಕಬೇಕು, ಯಾವ ಯಾವ ಕೆಮಿಕಲ್ ಎಷ್ಟು ಇದೆ ಅಂತ, ಅದಕ್ಕೆಲ್ಲ ಒಬ್ಬರು ಕೆಮಿಸ್ಟ್ರಿ ಅವರೇ ಬೇಕು. ಹಾಗಾಗಿ ಈಗ ನೀವು ಯಾವುದೇ ಒಂದು ಈಗ ಒಂದು ಫ್ಲೇವರ್ಸ್ ಆ್ಯಂಡ್ ಫ್ರಾಗ್ರೆನ್ಸ್ ಇರ್ಬೋದು, ಅದರಲ್ಲೂ ಹಾಗೆ ಆಗುತ್ತೆ. ಈಗ ಅವರು ಈಗ ಒಂದು ಐಸ್ ಕ್ರೀಮ್ ತೊಗೊಳ್ತೀರಿ, ಅದಕ್ಕೆ ಬಣ್ಣ ಬಣ್ಣ ಬೇರೆ ಬೇರೆ ಬಣ್ಣ ಬೇಕು, ಅದು ಬಣ್ಣ ಹಾಕಲಿಕ್ಕೆ ಅಗೇನ್ ಡೈ ಸ್ಟಫ್ಸ್ ಕಲರಿಂಗ್ ಏಜೆಂಟ್ಸನ್ನು ನೀವು ಆ್ಯಡ್ ಮಾಡಲೇಬೇಕು. ಅದನ್ನು ಮತ್ತೆ ತಯಾರು ಮಾಡೋ ಈ ಕೆಮಿಸ್ಟ್ರಿ ಪೀಪಲ್ ಆಗಿರ್ತಾರೆ. ಮತ್ತು ನಿಮಗೆ ಫ್ರಾಗ್ರೆನ್ಸ್ ಬೇಕು ಏನಂತ ಇದ್ದರು. ಈಗ ಹಾಗೆ ಈ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲೂ ಹಾಗೆ. ಓಕೆ, ಈಗ ಪರ್ಫ್ಯೂಮ್ ಇಂಡಸ್ಟ್ರಿ ಅದು ತುಂಬ ದೊಡ್ಡ ಇಂಡಸ್ಟ್ರಿನೇ ಇದೆ. ಅಲ್ಲೊಂದು ಕಡೆ ಇಂಟರ್ವ್ಯೂ ಹೋದಾಗ ಹಾಗೆ ಆಗಿತ್ತು. ಓಕೆ, ಅವರೊಬ್ಬರು ಅಲ್ಲಿ ಹೇಗೆ ಮಾಡಿದ್ರು ಅಂದರೆ, ನಾನು ಇದ್ದೆ ಅಲ್ಲಿ ಆವಾಗ, ಏನಿಲ್ಲ ನಿಮಗೊಂದು 5-6 ಥರದ್ದು ಒಂದು ಸ್ಮೆಲ್ಲನ್ನು ತಂದುಕೊಡ್ತಾರೆ. ಓಕೆ, ನೀವು ಅದು ಯಾವ ಸ್ಮೆಲ್ ಅಂತ ಗೆಸ್ ಮಾಡಬೇಕು. ಸರಿ, ಹಾಗೆ ಅವರು ಆವಾಗ ಅವರು ಅಲ್ಲಿ ವರ್ಕ್ ಮಾಡೋರು ಇಂಡಸ್ಟ್ರಿ ವರ್ಕ್ ಮಾಡೋರು ಬಂದಾಗ ಹಾಗೆ ಹೇಳಿದ್ರು, ಅಲ್ಲಿ ಕ್ಯಾಂಪಸ್ಸಲ್ಲಿ ಉಳ್ಕೊಂಡಾಗ ಅವರು ಆ ಕಡೆ ಈ ಕಡೆ ಎಲ್ಲ ತಿರ್ಗೋದು, ಇಲ್ಲಿ ಯಾವ್ಯಾವ ಹೂವಿನ ಗಿಡ ಇದೆ, ಇದು ಯಾವ್ಯಾವ ಸ್ಮೆಲ್ ಯಾವ ಥರ ಬರ್ತಾಯಿದೆ, ಯಾವ ಹಣ್ಣು ಯಾವ ಸ್ಮೆಲ್ ಕೊಡುತ್ತೆ. ಅಂದರೆ ಆ ಸ್ಮೆಲ್ಲನ್ನು ರೆಕಾಗ್ನೈಸ್ ಮಾಡೋದು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದು, ಅದನ್ನು ಆರ್ಟಿಫಿಷಿಯಲಿ ಸಿಂಥಸೈಸ್ ಮಾಡೋದು, ಅದೇ ಆ ಕಂಪ್ನಿ ಕೆಲಸ. ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್ ಸಿಂಥಸೈಸ್ ಮಾಡೋರಿಗೂ ಬೇಕು. ನಂತರ ಹಾಗೆ ಅದು ತುಂಬ ನಿಜವಾಗಲೂ ನಾವು ಕಲ್ಪನೆ ಮಾಡಿರೋದಿಲ್ಲ. ನಿಮ್ಮ ಕೆಲಸ ಏನು ಅಂದ್ರೆ ನೀವು ಸ್ಮೆಲ್ಲನ್ನು ರೆಕಾಗ್ನೈಸ್ ಮಾಡೋದು ಒಂದು ಚಾಲೆಂಜಿಂಗ್ ಟಾಸ್ಕ್. ಆ ಥರ ಅಂದರೆ ತುಂಬ ನಾವು ಕಲ್ಪನೆ ಮಾಡದಿರುವಂಥ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಮಿಸ್ಟ್ರಿ ಮಾಡಿ ನೀವು ವರ್ಕ್ ಮಾಡ್ಬೋದು. ಓಕೆ, ನೈಸ್. ನಂತರ ಈಗ ಒಂದು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಇರ್ಬೋದು, ಚೆನ್ನಾಗಿ ಕಾಣಲಿಕ್ಕೆ ಮೇಕಪ್ಸ್ಗಳಿಗೆ ಕಾಸ್ಮೆಟಿಕ್ ಇಂಡಸ್ಟ್ರಿ ಇರ್ಬೋದು. ಓಕೆ, ನಂತರ ಈಗ ಈ ಕೆಲವೊಂದ್ಸಲ ಈ ಫುಡ್ ಇಂಡಸ್ಟ್ರಿಯಲ್ಲಿ ಅಂತ ಹಾಗೆ ಹೇಳ್ತಾರೆ, ಅದಕ್ಕೆ ಏನು ಹಾಕಿದ್ದಾರೆ, ಕೆಮಿಕಲ್ ಎಲ್ಲ ಹಾಕಿದ್ದಾರೆ, ಅದನ್ನು ಉಪಯೋಗಿಸ್ಬೇಡಿ ಅಂತ. ಅವು ಕೆಮಿಕಲ್ ಹಾಕಿದಾರೋ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ, ಫುಡ್ ಅಡಲ್ಟ್ರೇಷನ್ ಚೆಕ್ ಮಾಡಲಿಕ್ಕೆ ಅಗೇನ್ ಕೆಮಿಸ್ಟೇ ಬೇಕು. ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳಿದಾಗೆ ಅಲ್ಲಿ ಅಡಲ್ಟ್ರೇಷನ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಕೆಮಿಸ್ಟ್ರಿ ಅವರೇ ಬೇಕು. ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲೂ ಹಾಗೆ ಕೆಮಿಸ್ಟ್ರಿ ಜಾಬ್ ಆಫರ್ ಇರುತ್ತೆ. ಅಲ್ಲಿ ನೀವು ಈಗ ನದಿ ಪಾತ್ರದಲ್ಲಿರ್ಬೋದು, ಬೇರೆ ಕಡೆ ಎಲ್ಲೇ ಅದು ಎಷ್ಟು ಕಂಟಾಮಿನೇಷನ್ ಆಗಿದೆ, ಈಗ ಒಂದು ವಾಟರ್ ಪೊಲ್ಯೂಷನ್ ಆಗಿದೆ, ಅದರಲ್ಲಿ ಡಿ ಒ ಲೆವೆಲ್ ಎಷ್ಟಿದೆ, ಇನ್ನೊಂದು ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಲಿಕ್ಕೆ ಅಗೇನ್ ಕೆಮಿಸ್ಟ್ರಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಬೇಕಾಗುತ್ತೆ. ಹಾಗೆ ನಂತರ ಈ ಒಂದು ಮೈನಿಂಗನ್ನು ತೊಗೊಂಡ್ರೆ ತುಂಬ ಮೈನಿಂಗ್ ಇಂಡಸ್ಟ್ರಿಗಳಿದೆ. ಅದು ಬಳ್ಳಾರಿ ಹೊಸಪೇಟೆ ಅಂತಲ್ಲಂತೂ ತುಂಬ ಇದೆ, ಸಾಕಷ್ಟು ಮೈನಿಂಗ್ ಇಂಡಸ್ಟ್ರಿಗಳಿದೆ. ಅಲ್ಲೂ ಸಹ ಅವರು ಕೆಮಿಸ್ಟ್ರಿ ಎಮ್ ಎಸ್ ಸಿ ಮಾಡೋರನ್ನು ತಗೊಳ್ತಾರೆ. ಯಾಕೆಂದರೆ ಮೈನಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತೀವಿ ಅಂದರೆ, ಮೈನಿಂಗ್ ಇಂಡಸ್ಟ್ರಿ ಅಂದರೆ ಅವರು ಅಲ್ಲಿ ಹೋಗಿ ಗಣಿಗಾರಿಕೆ ಮಾಡಬೇಕಂತಲ್ಲ, ಆದರೆ ತುಂಬ ವೇರಿಯಸ್ ಜಾಬ್ಸ್ ಪೋಸ್ಟಿಂಗ್ ಇರುತ್ತೆ ಅಲ್ಲಿ, ಅಲ್ಲೂ ವರ್ಕ್ ಮಾಡ್ಬೋದು. ಹಾಗಾದರೆ ಅದು ಕೇವಲ ಕೆಮಿಸ್ಟ್ರಿ ಅವರಿಗೆ ಅಂತ ಅಲ್ಲಲ್ಲ, ಇಂಜಿನಿಯರಿಂಗ್ ಇನ್ ಮೈನಿಂಗ್ ಆ್ಯಂಡ್ ಮೆಟಲರ್ಜಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ನಂತರ ಕೆಮಿಕಲ್ ಇಂಜಿನಿಯರಿಂಗ್ ಅವರು ಬರ್ತಾರೆ. ಆದರೆ ಆಪ್ಷನ್ ಹೇಗಿರುತ್ತೆ ಅಂದರೆ, ಕರಿಬೇಕಾದ್ರೆ ಎಮ್ ಎಸ್ ಸಿ ಕೆಮಿಸ್ಟ್ರಿ ಆರ್ ಇಂಜಿನಿಯರಿಂಗ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆ ಥರ ಕರೆದಿರ್ತಾರೆ. ಹಾಗಾಗಿ ಅವಕಾಶ ಎಮ್ ಎಸ್ ಸಿ ಕೆಮಿಸ್ಟ್ರಿ ಮಾಡಿದವರಿಗೂ, ಬೇಸಿಕ್ ಸೈನ್ಸ್ ಓದೋರಿಗೂ ಇರುತ್ತೆ. ಹಾಗೆ ನಂತರ ಇವನ್ ಪೇಂಟ್ ಇಂಡಸ್ಟ್ರಿ ಇರ್ಬೋದು, ಎಲ್ಲ ಕಡೆ ಎಲ್ಲ ಪೇಂಟ್ ಇಂಡಸ್ಟ್ರಿಗಳಲ್ಲೂ ಅವಕಾಶಗಳಿದೆ.
ನಂತರ ನಾವು ಹಾಕಿರೋ ಬಟ್ಟೆ ಟೆಕ್ಸ್ಟೈಲ್ ಇಂಡಸ್ಟ್ರಿ. ನಂತರ ಈಗ ಯಾವುದೇ ಈಗ ಒಂದು ಕ್ಯಾಮರಾದಲ್ಲಿ ನೀವು ಇದನ್ನು ನೋಡ್ತಾ ಇದ್ದೀರಾ ಅಂದರೆ ಅಲ್ಲೊಂದು ಗ್ಲಾಸ್ ಬೇಕು, ಅದಿಲ್ಲ ಅಂದರೆ ಅದು ವರ್ಕ್ ಆಗೋದಿಲ್ಲ. ಆ ಗ್ಲಾಸ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಕೆಮಿಸ್ಟ್ ಬೇಕೇ ಬೇಕು, ಅದನ್ನು ಯಾವ ಥರ ಕಂಪೋಸಿಷನಲ್ಲಿ ಬುಲೆಟ್ ಪ್ರೂಫ್ ಗ್ಲಾಸ್ ಇರ್ಬೋದು, ದರ್ ಆರ್ ವೆರೈಟಿ ಆಫ್ ಗ್ಲಾಸ್, ಮೊಬೈಲ್ ಗೋರಿಲ್ಲಾ ಗ್ಲಾಸ್, ಹೌದು ಗೋರಿಲ್ಲಾ ಗ್ಲಾಸ್ ಇರ್ಬೋದು, ಮೊಬೈಲಲ್ಲಿ ನೋಡ್ತಾ ಇರ್ತೀರ. ಈಗ ನೀವು ಈ ವಿಡಿಯೋದನ್ನು ಯಾವುದೋ ಒಂದು ಸ್ಮಾರ್ಟ್ಫೋನಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ನೋಡ್ತಾ ಇರ್ತೀರ, ಅದಕ್ಕೆ ಆ ಸ್ಕ್ರೀನಿಗೆ ಹಾಕಿರೋದು ಅಗೇನ್ ಈಗ ಆರ್ಗ್ಯಾನಿಕ್ ಲೈಟ್ ಎಮಿಟಿಂಗ್ ಡಯೋಡ್ಸ್ಗಳಾಗಿರುತ್ತೆ, ಅದು ಜಸ್ಟ್ ಲೈಕ್ ಕೆಮಿಕಲ್ ಮಾಲಿಕ್ಯೂಲ್ಸ್. ಅದನ್ನು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಹಾಗೆ ಯಾವುದೇ ಇಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸಲ್ಲಿ ಬೇಸಿಕ್ಸ್ ಕೆಮಿಸ್ಟ್ರಿ ನಾಲೆಜ್ ಇದ್ದವರು ಅದನ್ನು ಡೆವಲಪ್ಮೆಂಟಿಗೆ ವರ್ಕ್ ಮಾಡ್ತಾ ಇದ್ದವರು ಇರಲೇಬೇಕಾಗತ್ತೆ ಆ ಥರ. ಹಾಗೆ ಈಗ ಡಿಫ್ರೆಂಟ್ ಪರ್ಫ್ಯೂಮ್ ಇಂಡಸ್ಟ್ರಿಲಿ ಅವಾಗ ಹೇಳಿದಾಗೆ ಈಗೆಲ್ಲ ವೆರೈಟಿ ಆಫ್ ಅಗರಬತ್ತಿ ಇರ್ಬೋದು, ನೀವೆಲ್ಲ ನೋಡಿರ್ತೀರಿ, ವಾಸು ಅಗರಬತ್ತಿ, ಶಶಿ ಅಗರಬತ್ತಿ, ಅದು ತಗೊಳ್ಳಿ ತಗೊಳ್ಳಿ ಅಂತ ಇಲ್ಲೆಲ್ಲ ಕೆಮಿಸ್ಟ್ರಿ. ನಂತರ ಫಾರ್ಮುಲಾ ಡಿಸೈನ್ ಮಾಡಿ ನೀವು ಯಾವ ಥರ ಮಾಡ್ತಿರೋದು. ಮತ್ತು ಇಂಡಸ್ಟ್ರಿಯಲ್ಲೂ ಎರಡು ಟೈಪ್ ಇರುತ್ತೆ. ಒಂದು ಅಂದರೆ ನೀವು R&D ಸೆಕ್ಷನ್ಗೆ ಹೋಗೋದು, ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಅಲ್ಲಿ ನೀವು ಹೊಸ ಮಾಲಿಕ್ಯೂಲನ್ನು ಸಿನ್ಸೈಸ್ ಮಾಡ್ತೀರಿ ಅಥವಾ ಅದನ್ನು ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇರ್ತೀರಿ. ಇನ್ನೊಂದು ಕ್ವಾಲಿಟಿ ಕಂಟ್ರೋಲ್ ಸೆಕ್ಷನ್ ಇರುತ್ತೆ. ಆಲ್ರೆಡಿ ಒಂದು ರೆಡಿಮೇಡ್ ಕಂಪೋಸಿಷನ್ ಇರುತ್ತೆ, ಅಂದರೆ ನೀವೇ ಹೋಗಿ ಏನೋ ಹೊಸದನ್ನು ಕಂಡುಹಿಡಬೇಕು ಅಂತೇನಿಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಸರಿ ಒಂದು ಸ್ಪೆಸಿಫೈಡ್ ಫಾರ್ಮುಲಾ ಅವ್ರು ಮಾಡಿರ್ತಾರೆ ಯಾವ್ದೊಂದು ಪ್ರಾಡಕ್ಟಿಗೆ, ಅದು ಅಷ್ಟೇ ಮೇಂಟೈನ್ ಆಗ್ತಾ ಇದೆಯಲ್ಲ ಅಂತ ಒಂದು ಚೆಕ್ ಮಾಡೋ ಕ್ವಾಲಿಟಿ ಕಂಟ್ರೋಲ್ ಸೆಕ್ಷನ್ಗೂ ಸಹ ನೀವು ಜಾಬ್ ಅಪಾರ್ಚುನಿಟಿಯನ್ನು ತಗೊಳ್ಬೋದು. ಅಂದರೆ ನನಗೆ ಆ ಕಾಂಪಿಟೆನ್ಸ್ ಇಲ್ವೇನೋ, ನನಗೆ ಅದೆಲ್ಲ ಗೊತ್ತಾಗೋದಿಲ್ವೇನೋ, ನಾನು ಸಿಂಪಲ್ ಜಾಬನ್ನು ಆಫರ್ ಮಾಡ್ತೀನಿ ಅಂದರು, ಅದಕ್ಕೂ ಸಹ ಕೆಮಿಸ್ಟ್ರಿ ಮಾಡೋರಿಗೆ ಅವಕಾಶ ಇದೆ. ನೀವು ಹೊಸದನ್ನು ಸಿನ್ಸೈಸ್ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ಹಾಗೆ ನಂತರ ತುಂಬ ವಾಸ್ತ ಕಾಡ್ಕೊಂಡಿರೋದು ಪಾಲಿಮರ್ ಇಂಡಸ್ಟ್ರಿ. ಇವತ್ತೆಲ್ಲ ಒಂದು ಪೆನ್ನಿಂದ ಹಿಡಿದು ನೀವೊಂದು ಪೇಪರ್ ಅಥವಾ ಯಾವುದೇ ಒಂದು ಪ್ಲಾಸ್ಟಿಕ್ ಮಟೀರಿಯಲ್ ತೊಗೊಳ್ತೀರಿ, ಅದೆಲ್ಲ ಕಡೆ ಬೇಕಾಗೋದು ಡೆಫಿನೆಟ್ಲಿ ಪಾಲಿಮರ್. ಹಾಗೆ ಈಗ PVC ಪೈಪ್ಗಳಿರ್ಬೋದು, ಶೀಟ್ಸ್ ಇರ್ಬೋದು, ಈವನ್ ಕ್ಯಾಮರಾ ಬಾಡಿ ಇರ್ಬೋದು, ಈಗ ವೆಹಿಕಲ್ ಬಾಡಿ ಇರ್ಬೋದು, ಎಲ್ಲ ಕಡೆ ಹಾಗೆ ಪೆನ್ನಿಂದ ಹಿಡಿದು ಗಮ್ಮಿಂದ ಹಿಡಿದು ರಬ್ಬರಿಂದ ಹಿಡಿದು ಅದೆಲ್ಲ ಇಂಡಸ್ಟ್ರಿಯಲ್ಲೂ ಅದು ಕವರ್ ಆಗ್ತಾ ಹೋಗುತ್ತೆ. ಹಾಗೆಂತ ಈಗ ನೀವೊಂದು ಸ್ಮಾರ್ಟ್ ಫೋನ್ ತಗೊಳ್ತೀರಿ, ಈಗ ಅದಕ್ಕೇನೋ ಸ್ಲಿಮ್ ಆಗಿರಬೇಕು, ಮತ್ತೆ ವೇಟ್ ಭಾಳ ಇರಬಾರ್ದು, ಅಂದ್ರೆ ಬ್ಯಾಟ್ರಿ ವಜ್ಜೆ ಕಡಿಮೆ ಆಗಬೇಕು. ಅಗೇನ್ ಆ ಬ್ಯಾಟ್ರಿ ಟೆಕ್ನಾಲಜಿಗೆ ಬಂದ್ರಿ, ಅಗೇನ್ ಅಲ್ಲಿ ಸೋಲ್ಲಿ ಕೆಮಿಸ್ಟ್ರಿ ಅಂತಲ್ಲ, ಬಟ್ ಆ ಕೆಮಿಸ್ಟ್ರಿ ಇಲೆಕ್ಟ್ರೋ ಕೆಮಿಸ್ಟ್ರಿ ನಾಲೆಜ್ ಇರಬೇಕಾಗುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಪೋಸ್ಟ್ಗಳು ಅದಕ್ಕೆ ರಿಲೇಟೆಡ್ ಆಗಿ ಕೆಲಸಗಳು ನಡೀತಾ ಇರುತ್ತೆ. ಓಕೆ, ಹಾಗಾಗಿ ಅಂದರೆ ಈ ಇಂಡಸ್ಟ್ರಿಯಲ್ಲಿ ಹೋದರೆ ಅದು ತುಂಬ ಹೆಮ್ಮರ ಅಂತ, ಎಲ್ಲಿ ಬೇಕಾದರೂ ಯಾವ ಕಂಪನಿಯಿಂದ ಬೇಕಾದರೂ ನೀವು ಹೋಗ್ಬೋದು. ಅದಕ್ಕಾಗಿ ಅಷ್ಟು ಕಾಂಪಿಟೇಷನ್ ಇರುತ್ತೆ MSc ಸೀಟಿಗೆ. ಹೌದು ಹೌದು, ಈಗ ಎಷ್ಟೋ ಜನ ಕೆಮಿಸ್ಟ್ರಿಯಲ್ಲಿ ಸ್ಕೋಪ್ ಇದೆ ಅಂತ ಹೇಳ್ತಾರೆ, ಆದರೆ ಏನೇನು ಸ್ಕೋಪ್ ಇದೆ ಅಂತ ಕ್ಲಾರಿಟಿ ಇರೋದಿಲ್ಲ ಎಷ್ಟೋ ಜನರಿಗೆ. ಯಾಕೆಂದರೆ ಹೀಗೆ ಪಬ್ಲಿಕ್ ಸೆಕ್ಟರಲ್ಲಿ ತುಂಬ ಇದೆ, ಇಂಡಸ್ಟ್ರಿಯಲ್ಲಿ ಹೋದರೆ ಎಲ್ಲ ಇಂಡಸ್ಟ್ರಿಯಲ್ಲೂ ಒಂದು ಅವಕಾಶ ಇದೆ ಅಂತ ಹೇಳೋ ಥರ ಅಷ್ಟರ ಮಟ್ಟಿಗೆ ಕೆಮಿಸ್ಟ್ರಿ ಸ್ಕೋಪ್ ಇಲ್ಲ. ಸರಿ, ಈಗ ಯಾರಿಗೆ ಆಗ್ಬರಲ್ಲ ಈ ಕೆಮಿಸ್ಟ್ರಿ? ಸೊ ಕೆಲವೊಂದಿಗೆ ಏನು ಆಗ್ಬಾರ್ದೇ ಇರುವಂಥ ಸಿಚುವೇಶನ್ ಇದೆಯಾ? ಹಾಂ, ಈಗ ಕೆಲವೊಬ್ಬರಿಗೆ ಏನಾಗುತ್ತೆ, ಈಗ ನಾನು ನೋಡಿರೋ ಪ್ರಕಾರ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸಿಗೆ ಇರ್ಬೋದು, ಕೆಲವೊಬ್ಬರಿಗೆ ಈಗ ಕೆಲವೊಂದಿಷ್ಟು ಸ್ಮೆಲ್ಗಳು ಆಗಲ್ಲ, ಕೆಲವೊಂದಿಷ್ಟು ಕರೋಸಿವ್ ಕೆಮಿಕಲನ್ನು ಅವ್ರು ಹ್ಯಾಂಡಲ್ ಮಾಡ್ಲಿಕ್ಕೆ ಹೆದರ್ತಾರೆ. ಎಷ್ಟೊತ್ತಿಗೆ ಬೆಂಕಿ ಎತ್ಕೊಳ್ಳುತ್ತೋ, ಎಷ್ಟೊತ್ತಿಗೆ ಅನ್ನೋ ಹೆದರಿಕೆ ಸುಮಾರು ಜನರಿಗೆ ಇರುತ್ತೆ. ಕೆಲವೊಬ್ಬರಿಗೆ ಅದು ಅಲರ್ಜಿ ಕೂಡ ಇರಬಹುದು ಕೆಲವೊಂದಿಷ್ಟು ಜನರಿಗೆ, ಅಂದರೆ ವೆರಿ ಮೈನ್ಯೂಟ್ ಪರ್ಸೆಂಟೇಜ್ ಆ ಥರ ಸಾಧ್ಯತೆಗಳು ಇರುತ್ತೆ. ಅಂದರೆ ಈಗ ಸಾಮಾನ್ಯ ಕೆಮಿಸ್ಟ್ರಿ ಲ್ಯಾಬಲ್ಲಿ ನೀವು ಅದರಲ್ಲೇ ಮಾಡ್ತೀರ ಅಂದರೆ ಕೆಲವೊಂದು ಸಲ ತಾಸು ಅಂದರೆ ದಿನಕ್ಕೆ 5-6 ತಾಸು ನಿಲ್ಲುವಂಥ ಸಾಧ್ಯತೆಗಳು ಬರಬಹುದು ಕೆಲವೊಂದು ಕಡೆ. ಆವಾಗ ಸ್ವಲ್ಪ ಮಟ್ಟಿನ ಸ್ಟೆಮಿನಾ ಮತ್ತು ಈಗ ಕೆಮಿಕಲ್ಗಳಿಗೆ ವಾಸನೆಗಳಿಗೆ ಬೆಂಕಿಗಳಿಗೆ ಹೆದರಿದೆ ಹಾಗೆ ಇರುವಂಥ ಒಂದು ನೇಚರ್ ಇದ್ದವರಿಗೆ ಅದು ಸೂಟೇಬಲ್. ನೈಸ್ ನೈಸ್. ಸೊ ಸತೀಶ್, ಈಗ ಇಷ್ಟು ವರ್ಷ ಆಯಿತು ಈಗ ಕೆಮಿಸ್ಟ್ರಿನಲ್ಲಿ, ಕೆಮಿಸ್ಟ್ರಿ ಟೀಚ್ ಮಾಡಿದ್ದು ಆಯಿತು ಒಂದು ವರ್ಷ. ಸೊ ಪರ್ಸ್ನಲ್ಲಿ ಏನು ಅನಿಸುತ್ತೆ, ಒಂದು ಸಲ ನಿನ್ನ ಹಿಂಗೆ ನಿನ್ನ ಜೀವನವನ್ನು ಒಂದು ಸಲ ಹಿಂದೆ ಕಡೆ ತಿರುಗಿ ನೋಡಿದಾಗ, ಸೊ ಏನು ಅನಿಸುತ್ತೆ ಕೆಮಿಸ್ಟ್ರಿ ಫೀಲ್ಡ್? ಕೆಮಿಸ್ಟ್ರಿ ಫೀಲ್ಡ್ ತುಂಬ ಚೆನ್ನಾಗಿದೆ, ಅದು ಹೇಳಿದಾಗ ಆನಂದ ಮೈಂಡ್ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಾನೆ ಇದೆ, ಏನು ಕೊರತೆ ಇಲ್ಲ ಅದಕ್ಕೆ. ಸರಿ, ಮತ್ತೆ ನಾನು ಯಾವತ್ತೂ ಕೆಮಿಸ್ಟ್ರಿ ಮಾಡಿ ಯಾಕೆ ಮಾಡಿದೆ ಅಂತ ಅನ್ನೋ ಮನಸ್ಸು ನನಗೆ ಯಾವತ್ತೂ ಬರಲಿಲ್ಲ. ಸರಿ, ಹಾಗಾಗಿ ನಾನು ನಿಜವಾಗ್ಲೂ ಇದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನು ಅನುಮಾನನೇ ಇಲ್ಲ ಅಂತ ಹೇಳಿದ್ರು. ಈಗ ನಮ್ಮ PU ಹುಡುಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹಿಂಗೆ ಸೀನಿಯರ್? ಹಾಂ, PU ಹುಡುಗರಿಗೆ ಅಂದರೆ ಈ PUC-ಯಲ್ಲಿ ಇದ್ದಾಗ ಏನಾಗುತ್ತೆ, ನನಗೂ ಹಾಗೆ ಆಗಿತ್ತು ಅಂತ ಕೆಲವೊಂದ್ಸಲ. ಈಗ ಸಾಮಾನ್ಯವಾಗಿ ಕೆಮಿಸ್ಟ್ರಿ ನನಗೆ ಬೇಡ ಅಂತ ಎಷ್ಟೋ ಜನರಿಗೆ ಅನಿಸುತ್ತೆ, ಯಾಕೆ ಅಂದರೆ ಒಂದು ರಿಯಾಕ್ಷನ್ ಇದೆ, ಇನ್ನೊಂಥರ ಏನೋ ಬರಿತೀವಿ, ಅದು ಯಾಕೆ ಹಾಗಾಯಿತು ಅನ್ನೋ ಎಕ್ಸ್ಪ್ಲನೇಷನ್ ಕೆಲವೊಂದ್ಸಲ ನಿಮ್ಗೆ ಸಿಗದೇ ಇರ್ಬೋದು, ಮೆಕ್ಯಾನಿಸಮ್ಗಳು ಅದು ನೆನ್ಪಿಟ್ಕೊಳ್ಬೇಕು, ಅದು ಯಾಕೆ ಆಗುತ್ತೆ ಗೊತ್ತಾಗೋದಿಲ್ಲ, ನನಗೆ ಕಷ್ಟ ಆಗುತ್ತೆ ಅದು ಅಂತ ನೀವು ಅಂದ್ಕೊಳ್ಬೋದು. ಆದರೆ ನೀವು ಒಂದ್ಸಲ ಅದರಲ್ಲೇ ಸ್ಪೆಷಲೈಸೇಷನ್ಗೆ ಅಥವಾ ಮಾಸ್ಟರ್ಸ್ಗೆ ಅಥವಾ BSc ಅದನ್ನು ಓದ್ಲಿಕ್ಕೆ ಹೋದಾಗ ಅದು ಯಾಕೆ ಆಗುತ್ತೆ ಅನ್ನೋ ಮೆಕ್ಯಾನಿಸಮ್ ನಿಮ್ಗೆ ಅರ್ಥ ಆದ ತಕ್ಷಣ
ನಿಮ್ಗೆ ತುಂಬ ಸರಳವಾಗಿದೆ ಅಂತ ಅನಿಸುತ್ತೆ. ಯಾವಾಗ ಅದು ಡೈರೆಕ್ಟ್ ಆಗಿದ್ದಾಗಷ್ಟೇ ನಮಗೆ ಇದು ಯಾಕೆ ಹೇಗೆ ಬಂತು ಅಂತ ಗೊತ್ತಾಗದೆ ಹೋದಾಗ ನಿಮ್ಗೆ ಅದು ಕಷ್ಟ ಅಂತ ಅನಿಸ್ಬೋದು. ನೀವು ಯಾವಾಗ ಅದನ್ನೇ ಆಮೇಲೆ ಡೀಟೇಲ್ ಆಗಿ ಓದ್ತೀರಿ ಅವಾಗ ಓ ಇದು ಹೀಗಿದೆ ಅದಕ್ಕೆ ಹೀಗೆ ಬಂದಿದೆ ಅನ್ನೋದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಬಂದ ನಂತರ ನಿಮಗದು ಕಷ್ಟ ಆಗೋ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಅದು ಯಾವಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅವಾಗ ನೀವು ಅದನ್ನು ಸಬ್ಜೆಕ್ಟನ್ನು ಇಷ್ಟಪಡ್ತೀರಿ. ಮತ್ತು ಇನ್ನೊಂದು ಕೆಮಿಸ್ಟ್ರಿಲಿ ಏನು ಅಂದರೆ ನೀವು ಅದನ್ನು ಬರೆದು 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 ಮಾಡಿದಾಗೆ ನಿಮಗೆ ಅದು ಬಲಾಢ್ಯ ಆಗ್ತಾ ಹೋಗುತ್ತೆ. ಆ ಥರ ನೋಡಿದಾಗ ತುಂಬ ರಂಗೋಲಿ ಇದೆ ಅಂತ ಅನ್ಸುತ್ತೆ. ಆಮೇಲೆ ಎಕ್ಸಾಮ್ಗೆ ಹೋದಾಗ ಯಾಕೆ ಹೀಗಾಗಲಿಲ್ಲ ಅನ್ನೋ ಡೌಟ್ ಜಾಸ್ತಿ ನಾವು ಪೇಪರಲ್ಲಿ ಬರೀದೆ ಹೋದರೆ. ನಾವು ಯಾವಾಗ ಮೊದಲು ಪೇಪರಲ್ಲಿ ಬರೆದಿರ್ತೀವಿ ಅವಾಗ ಅಲ್ಲೇ ಡೌಟ್ ಬಂದಾಗ ಅದು ಸಾಲ್ವ್ ಆದರೆ ಅದು ಒಳ್ಳೆಯದು. ಅಂದರೆ ಎಕ್ಸಾಮಲ್ಲಿ ಫಸ್ಟ್ ಟೈಮ್ ಪೇಪರಲ್ಲಿ ಬರೆದು ಡೌಟ್ ಬರದೇ ಇದ್ದರೆ ಅದು ಸೊ ಥ್ಯಾಂಕ್ ಯು ಸತೀಶ್. ಸೊ ಇಷ್ಟೊತ್ತು ನಮ್ಮೊಂದಿಗೆ ಕೆಮಿಸ್ಟ್ರಿ ಬಗ್ಗೆ ವಿವಿಧ ಆಯಾಮಗಳನ್ನೆಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸೊ ನಮ್ಮ ವಿದ್ಯಾರ್ಥಿಗಳು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಕ್ಷೇತ್ರವನ್ನು ಇದೇ ಟೈಪ್ ಡೀಟೇಲ್ ಆಗಿ ಸ್ಟಡಿ ಮಾಡುವ ಸೊ